ಅಂಬೇಡ್ಕರ್ ಅಂದ್ರೆ ಹೋರಾಟದ ಬೆಂಕಿ, ಅಂಬೇಡ್ಕರ್ ಅಂದ್ರೆ ಜ್ಞಾನ, ಅಂಬೇಡ್ಕರ್ ಅಂದ್ರೆ ಸ್ವಾಭಿಮಾನ, ಅಂಬೇಡ್ಕರ್ ಅಂದ್ರೆ ಆತ್ಮವಿಶ್ವಾಸ. ಇವತ್ತು ಅಂಬೇಡ್ಕರ್ ಅಂದ್ರೆ ಸಮಾನತೆ, ಅಂಬೇಡ್ಕರ್ ಅಂದ್ರೆ ಸಾಮಾಜಿಕ ನ್ಯಾಯ. ಇದು ಬಿಟ್ಟರೆ ಏನಾದ್ರು ಇದೆಯಾ? ಇನ್ನೇನು ಇಲ್ಲ. ಆದ್ದರಿಂದ ಇದ್ರ ಜೊತೆಗೆ ಅಂಬೇಡ್ಕರ್ ಅಂದ್ರೆ ಒಂದು ಧೈರ್ಯ. ಅವರೇನು ಹೇಳ್ತಾರೆ ಅಂದ್ರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ಕೊನೆಗೆ ನೀನು ಏನು ಮಾಡಿದ್ರು ಚಿಂತೆ ಇಲ್ಲ, ನಿನಗೆ ನೀನು ಮಾರ್ಕೊಳ್ಬೇಡ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಇಷ್ಟೇ. ನಾನು ಹೆಚ್ ಕೆ ಗಂಟುಕಟ್ಲೆ ಜಾತಿ ಲಿಂಗ ಧರ್ಮ ಇವನ್ನೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸಮಾನತೆ ಅವರು ಏನು ನಮಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ, ಇದು ಒಂದು ಜಾತಿಯ ಆಸ್ತಿ ಅಲ್ಲ, ಒಂದು ಧರ್ಮದ ಆಸ್ತಿ ಅಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ಒಂದು ಸಮಾನತೆ, ಒಂದು ಮಾನವೀಯತೆ. ಇದರ ಮೇಲೆ ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರ ಕೂತಂಥ ಸ್ಥಾನದಲ್ಲಿ, ಜವಾಹರಲಾಲ್ ನೆಹರು ಕೂತಂಥ ಸ್ಥಾನದಲ್ಲಿ, ಬಾಬು ಜಗಜೀವನ್ ರಾಮ್ರವರು ಕೂತಂಥ ಸ್ಥಾನದಲ್ಲಿ, ಇಂದಿರಾ ಗಾಂಧಿಯವರು ಕೂತಂಥ ಸ್ಥಾನದಲ್ಲಿ, ರಾಹುಲ್ ಗಾಂಧಿಯವರು ಕೂತಂಥ ಸ್ಥಾನದಲ್ಲಿ, ರಾಜೀವ್ ಗಾಂಧಿಯವರು ಕೂತಂಥ ಕಾಲದಲ್ಲಿ, ಸೋನಿಯಾ ಗಾಂಧಿಯವರು ಕೂತಂಥ ಸ್ಥಾನದಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸರ್ರು ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ಅಲ್ಲೋಗಿ ಕೂತಿದ್ದಾರೆ. ಅವರಿಗೆ ನೀವು ಗೌರವನ ಕೊಟ್ಟಿದ್ದೀರಿ. ಅವರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ನಡೆದ ಮೇಲೆ ಈ ದೇಶದ ಉದ್ದಗಲಕ್ಕೂ ಕೂಡ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟು ಈ ದೇಶದಲ್ಲೇ ಒಂದು ಬದಲಾವಣೆಯನ್ನು, ಕ್ರಾಂತಿಗೆ ಒಂದು ಫೌಂಡೇಶನನ್ನು ಹಾಕಿದ್ದೀರಿ. ರಾಜಕಾರಣದಲ್ಲಿ 49 is 0, 51 is 100, ಆ 2% ನೀವು ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಈ ಸಂದರ್ಭದಲ್ಲಿ ಇದ್ದೇನೆ. ನಾವು ಎಷ್ಟೇ ಶ್ರಮ ಪಟ್ಟಿರ್ಬೋದು, ಹಗಲು ರಾತ್ರಿ ಹೋರಾಟ ಮಾಡಿರ್ಬೋದು, ಈ ಭ್ರಷ್ಟ ಸರ್ಕಾರವನ್ನು ಬಡಿದು ಓಡಿಸಿರ್ಬೋದು, ನಾವು ಏನೇ ಮಾಡಿರ್ಬೋದು, ಅಲ್ಟಿಮೇಟ್ಲಿ ತಾವು ಫೈನಲ್ ಗೋಲನ್ನು ನೀವೆಲ್ಲ ಸೇರಿ ಹೊಡೆದಿದ್ದೀರಿ. ಫೈನಲ್ ಗೋಲ್ಗೆ ನೆಕ್ಸ್ಟ್ ಗೋಲು 2026 ಇನ್ನೊಂದು ಗೋಲ್ ನೀವು ಹೊಡಿಬೇಕು. ಅದಕ್ಕೆ ನೀವು ಸಜ್ಜಾಗಿ ನಾವು ಏನು ನಿಮ್ಮ ಆಸೆ ಇದೆ, ಆಕಾಂಕ್ಷೆ ಇದೆ, ಸಾಮಾನ್ಯತೆ ಇದೆ, ಕಾನೂನು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಿಮ್ಮ ಬೇಡಿಕೆಯನ್ನು ಕೂಡ ನಾವು ಗಮನಿಸ್ತೇವೆ. ನಮಗೆ ಇವತ್ತು ಏನು ನಾವು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೇನು ಪರಿಷ್ಟ ಜಾತಿ ಪರಿಷ್ಟ ಪಂಗಡಕ್ಕೆ ನಾವೇನು ಒಂದು ತೀರ್ಮಾನವನ್ನು, ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅನೇಕ ಕ್ರಾಂತಿಕಾರಿಯ ಬದಲಾವಣೆಗಳನ್ನು ನಾವು ತೆಗೆದುಕೊಂಡು ಬಂದೋ, ಅದು ಇಡೀ ದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಬಿಟ್ಟರೆ ಮತ್ತೆ ಇಡೀ ದೇಶದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ಟು ಒಂದು ಸೋಷಿಯಲ್ ರಿಲೀಫ್ಗೆ 80,000 crore, ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭದಲ್ಲೇ 28-30,000 crore ಇಟ್ಟಿದ್ದನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಇದೊಂದು ಇತಿಹಾಸ ಅನ್ನೋದನ್ನು ತಾವೆಲ್ಲ ಈ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನಮಗೆ ಆದಂಥ ಒಂದು ಬದ್ಧತೆ ಇದೆ, ಒಂದು ಪ್ರೀತಿ ಇದೆ, ಒಂದು ವಿಶ್ವಾಸ ಇದೆ. ನಾವು ಉಳಿಸ್ಕೊಳ್ತೀವಿ, ನಾವು ಬೆಳೆಸ್ಕೊಳ್ತೀವಿ, ನಮ್ಮ ಮೇಲೆ ಇರಲಿ. ನಾವು ಕೆಲವು ಅನೇಕ ವಿಚಾರಗಳನ್ನು ಆಂತರಿಕವಾಗಿ ನಿಮ್ಮ ನಾಯಕರುಗಳೆಲ್ಲ ಬಂದು ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಬರೋಕ್ಕೆ ನಮ್ಮ ಮಿನಿಸ್ಟ್ರೀಸ್ಗಳು ಇವತ್ತು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ, ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ನಮ್ಮ ರೂರಲ್ ಡೆವಲಪ್ಮೆಂಟು, ಇವರಿಗೆ ಸೋಷಿಯಲ್ ವೆಲ್ಫೇರು, ರಾಜನ್ ಅವ್ರಿಗೆ ಕೋಆಪರೇಟಿವು, ನಮ್ಮ ಇವರಿಗೆ PWD, ಹಂಗೆ ನಮ್ಮ ತಂಗಡಿಯವರಿಗೆ ಬ್ಯಾಕ್ವರ್ಡ್ ಕ್ಲಾಸು, ಈ ಥರ ಎಲ್ಲರಿಗೂ ಕೂಡ ಮುನಿಯಪ್ಪನವ್ರಿಗೆ ಫುಡ್ಡು, ಆ ರೀತಿ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನು ಕೊಟ್ಟು ಇವತ್ತು ನಾವು ಸಮಾನತೆಯನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಪಾಡಿಕೊಂಡು ಬಂದಿದೆ. ಸೊ ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಿಂದೆ ಕೂಡ ಕೃಷ್ಣ ಸಾಹೇಬರ ಕಾಲದಲ್ಲೂ ಕೂಡ ಆವತ್ತಿನ ಕಾಲದಲ್ಲಿ ಇದ್ದಂಥ ನಾಯಕರುಗಳಿಗೆ, ನಮ್ಮ ರಂಗನಾಥ್ ಸಾಹೇಬರಿರ್ಬೋದು, ಬೇರೆ ಬೇರೆ ನರಸಿಂಹಮೂರ್ತಿ ಅವತ್ತು ಸೋತೋಗ್ಬಿಟ್ರು, ಬೇರೆ ಬೇರೆ ಎಲ್ಲ ಏನು ನಾಯಕರುಗಳಿದ್ದರು, ಎಲ್ಲರೂ ಕೂಡ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಕೊಟ್ಟುಕೊಂಡು ನಾವು ಕಾಪಾಡಿಕೊಂಡು ನಾವು ಬಂದಿದ್ದೇವೆ, ಮುಂದಕ್ಕೂ ಉಳಿಸ್ಕೊಳ್ತೇವೆ. ಅವ್ರ ಜವಾಬ್ದಾರಿನೂ ಇದೆ, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಒಂದು ಜಾತಿ ಒಂದು ಧರ್ಮ ಅಲ್ಲ,
ಮಾನವೀಯತೆ ಮೇಲೆ ಇವತ್ತು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಕೂಡ ಒಟ್ಟಿಗೆ ತೆಗೆದುಕೊಳ್ಳಬೇಕು ಇದನ್ನೇ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ನೊಂದಂತವರಿಗೆ ನಾವು ಧೈರ್ಯವನ್ನ ತುಂಬಬೇಕು ಅದಕ್ಕೆ ಈ ಸರ್ಕಾರ ಬದ್ಧವಾಗಿದೆ ನಿಮ್ಮ ಆಶೀರ್ವಾದಕ್ಕೆ ನಮಗೆ ಶಕ್ತಿ ಬಂದಿದೆ ನಾವು ಕೂಡ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ತಮಗೆ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ।